ವರ್ಷದಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಆಮೇಲೆ 50,000 ಮೇಲೆ ದಂಡನೂ ಇದೆ. ಇದೆಲ್ಲ ನೀವು ತಿಳ್ಕೋಬೇಕು, ಯಾಕೆಂದ್ರೆ ನೀವು ಅದಕ್ಕೆ ನೀವು ಇದೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಶಿಕ್ಷಣ ಪಡೆಯುವಂಥ ಮಕ್ಕಳುಗಳು, ಇನ್ನು ನೀವು ಓದುವಂಥ ಮಕ್ಕಳುಗಳು, ಇನ್ನು ಆಟ ಆಡುವಂಥ ವಯಸ್ಸು, ಚಿಕ್ಕ ವಯಸ್ಸಲ್ಲಿ ನೀವು ಮದುವೆ ಆದರೆ ಇನ್ನೂ ನಿಮಗೆ ಗರ್ಭಾವಸ್ಥೆ ಆಗಲಿ ಒಂದು ದೈಹಿಕವಾಗಿ ಮಾನಸಿಕವಾಗಿ ನೀವು ಸಿದ್ಧ ಆಗಿರಲ್ಲ. ಅದು ಆಗೋದ್ರಿಂದ ಅನಾಹುತ ಜಾಸ್ತಿ ಹೊರತು ನಿಮ್ಮ ಬೆಳವಣಿಗೆಗೆ ಅದು ಯಾವುದೇ ರೀತಿಯಲ್ಲೂ ಸಹಕಾರಿ ಆಗಲ್ಲ. ಅದರಿಂದ ನೀವು ನಿಮ್ಮ ಪೋಷಕರು, ನಿಮ್ಮ ಸಂಬಂಧಿಕರು, ಯಾರೇ ಆಗಲಿ, ನಿಮ್ಗೇನಾದರೂ ಬಾಲ್ಯವ ನಿಮಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಎಲ್ಲಾದರೂ ಆಗ್ತಾ ಇದೆ ಅಂತ ಕಂಡು ಬಂದರೆ ನೀವು ತಕ್ಷಣ ಮಾಡಬೇಕಂತ ಹೇಳಿ ಯಾರಿಗೆ ಎಷ್ಟು ನಂಬರು, ಅದು ಬಿಟ್ಟರೆ ಮಕ್ಕಳ ಸಾಯವಣೆ ಬಿಟ್ಟರೆ ಬೇರೆ ಯಾರಿಗೆ ಹೇಳ್ತೀರಾ? ಪೊಲೀಸ್ ಅದು ಬಿಟ್ಟರೆ ಶಿಕ್ಷಣ ಇಲಾಖೆಯಲ್ಲಿ ಯಾರಿಗೆ ಹೇಳ್ತಾರೆ? ಶಿಕ್ಷಣ ಇಲಾಖೆ ಬಂದು ಶಿಕ್ಷಕರಿಗೆ ಹೇಳ್ತಾರೆ. ಅದಕ್ಕಿಂತ ಮೊದಲು ಸಿಗೋರು ಯಾರು ನಿಮ್ಮ ಊರಲ್ಲಿ? ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಆಶಾ ಕಾರ್ಯಕರ್ತರು ಇರ್ತಾರೆ, ನಿಮ್ಮ ಪಕ್ಕದಲ್ಲಿ ಪಕ್ಕದ ಮನೆಯವರೇ ಆಗಿರ್ತಾರೆ. ಅವರು ಫಸ್ಟ್ ಅವ್ರ ವಿಷಯ ಆದರೂ ಸಾಕು. ನೀವು ಹುಡುಗರಲ್ಲಿ ಯಾರ್ಯಾರು ವಿಷಯ ಗೊತ್ತಾಯಿತು ಅಂದರೆ ನಿಮ್ಮ ಸಂಬಂಧಿಕರಲ್ಲಿ ಸಂಬಂಧ ಇಲ್ಲದಿರೋರೇ ಆಗಲಿ ಫಸ್ಟು ನೀವು ಧೈರ್ಯ ಮಾಡಿ ಬಂದು ಹೇಳಿದ್ರೆ ನಿಮ್ಮ ಹೆಸರನ್ನೇ ಆಗಲಿ ನಿಮ್ಮ ಯಾರು ಏನೋ ನಾವು ಯಾರಿಗೂ ಹೇಳಲ್ಲ. ಅದೆಲ್ಲ ಗೌಪ್ಯಕ್ಕೆ ಇಡಬೇಕಂದ್ರೆ ಸರ್ಕಾರ ಕಾನೂನಲ್ಲಿದೆ. ನೀವು ಫಸ್ಟ್ ಅಂಗನವಾಡಿ ಕಾರ್ಯಕರ್ತರಿಗೆ ಆಗಲಿ ನಿಮ್ಮ ಹತ್ರ ಯಾರು ಸಿಗ್ತಾರೆ ಅವ್ರಿಗೆ, ಇಲ್ಲ ಪಿ ಡಿ ಒ ಪಂಚಾಯತಿದಾರು ಹೋಗಿ ಹೇಳ್ಬೋದು. ನೀವು ಏನಾರ ಒಂದು ಮಾಡಿ ಆ ಥರ ಮಾಡಿದ್ರೆ ನಿಮ್ಮಂಥ ಒಂದು ಓದುವಂಥ ಮಗುವಿನ ಭವಿಷ್ಯವನ್ನು ನೀವು ಕಾಪಾಡ್ದಂಗಾಗುತ್ತೆ.